ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿರುವ ಜಿಲ್ಲಾ ಸಹಕಾರ ಯೂನಿಯನ್ನ ಸಹಕಾರ ಭವನದಲ್ಲಿ ಸಹಕಾರಿಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸಹಕಾರ ಮಹಾಮಂಡಳಿ, ಜಿಲ್ಲಾ ಸಹಕಾರ ಯೂನಿಯನ್, ರಾಜ್ಯ ಮತ್ತು ಜಿಲ್ಲಾ ಪಿಎಲ್ಡಿ ಬ್ಯಾಂಕ್ಗಳು ಹಾಗೂ ಸಹಕಾರ ಇಲಾಖೆ ಇವರ ಸಹಯೋಗದಲ್ಲಿ ಜಿಲ್ಲಾ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕರುಗಳಿಗೆ ಈ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತಿಪಟೂರಿನ ಶಾಸಕ ಹಾಗೂ ಸಹಕಾರ ರತ್ನ ಪುರಸ್ಕೃತ ಹಾಗೂ ಹಿರಿಯ ಸಹಕಾರಿ ಧುರೀಣ ಕೆ ಷಡಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ತರಬೇತಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಮಾತನಾಡಿ, ಹಿರಿಯ ಸಹಕಾರಿಗಳಿಗೆ ತರಬೇತಿ ಅವಶ್ಯಕತೆ ಇಲ್ಲ, ಆದರೂ ಕಲಿಕೆಗೆ ಅಂತ್ಯವಿಲ್ಲ. ಕಲಿಕೆ ನಿರಂತರವಾಗಿರುವುದರಿಂದ ತರಬೇತಿ ಪಡೆಯಲು ಬಂದಿರುವ ನೀವುಗಳು ಈ ಸಂದರ್ಭದಲ್ಲಿ ಯಾವುದೇ ಸಂಶಯಗಳಿದ್ರೂ ಅದನ್ನು ಕೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದರು. ಮತ್ತು ಏನು ಜವಾಬ್ದಾರಿಗಳಿದ್ದಾವೆ ಆಡಳಿತ ಮಂಡಳಿಯ ಸದಸ್ಯರಿಗೆ ಅವರು ನಾಗರಾಜನ್ನು ಮತ್ತು ದಿವಾಕರ್ ಅವರು ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಚುನಾವಣೆ ಬಗ್ಗೆ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದೇವೆ. ಎರಡು ಸದನಗಳನ್ನು ಕೂಡ ಬದಲಾವಣೆಗಳ ಮಂಜೂರಾತಿ ಆಗಿದೆ. ಗೌರವಾನ್ವಿತ ರಾಜ್ಯಪಾಲರ ಸಮ್ಮತಿ ದೊರಕತಕ್ಕಂಥದ್ದಷ್ಟು ಬಾಕಿ ಇದೆ. ಅದು ಯಾವ ಕಡೆಗೆ ನಂಬಬೇಕಾದ್ರು ಸಮ್ಮತಿ ದೊರಕುವುದು ಜಾರಿ ಆಗ್ತದೆ. ಈಗ ಹೊಸ ಬದಲಾವಣೆಗಳು ಏನಾಗಿದೆ ಅಂತಕ್ಕಂಥದ್ದನ್ನು ದಿವಾಕರ್ಗಳು ತಿಳಿಸ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಬರೀ ಹಳೆಯದೇ ಏನಂದರೆ ಹಳೆಯದೊಂದಿಗೆ ಏನಾಯಿತು, ವಾರ ಆಗಿರುತ್ತಲ್ಲಿ ಬದಲಾವಣೆಗಳು ಜಾರಿ ಬರ್ತವೆ. ಆ ಜಾರಿ ಬಂದಾಗ ಏನೆಲ್ಲ ಬದಲಾವಣೆಗಳು ಬರುತ್ತೆ ಅಂತಕ್ಕಂಥದ್ದನ್ನು ಅವ್ರಿಗೂ ಕೂಡ ಹೆಚ್ಚಿನ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಹೆಚ್ಚು ಬೆಳಕು ಅವರು ಚೆಲ್ಲಬೇಕು ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ನಡೆಸಿದ್ದೇನೆ. ಜಿಲ್ಲೆಯಲ್ಲಿ ಸಹಕಾರಿ ಆಂದೋಲನಗಳು ನಿರಂತರವಾಗಿ ನಡೆಯುತ್ತಿರಬೇಕು ಅಂತ ತಿಳಿಸಿದರು. ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಿ ಕೃಷ್ಣಕುಮಾರ್, ಬಿಜಿ ವೆಂಕಟೇಗೌಡ, ಎನ್ ಗಂಗಣ್ಣ, ಎಸಿ ನಾಗರಾಜ್, ಸಹಕಾರ ಮಹಾಮಂಡಳದ ಎಂಡಿ ಕೆಎಸ್ ನವೀನ್, ಜಿಲ್ಲಾ ಸಹಕಾರ ಯೂನಿಯನ್ನ ಉಪಾಧ್ಯಕ್ಷ ಕಾಂತರಾಜ್, ನಿರ್ದೇಶಕರಾದ ರಾಮಚಂದ್ರಯ್ಯ, ಬಿಸಿ ಉಮೇಶ್, ಲಕ್ಷ್ಮೀನಾರಾಯಣ್, ಸಿಇಒ ಮಹಂತೇಶ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ವರ್ಧಂತಿ ಮಹೋತ್ಸವ ಅಂಗವಾಗಿ ಬೆಂಗಳೂರಿನ ಶ್ರೀ ಅಣ್ಣಮ್ಮದೇವಿ ಆಹ್ವಾನ ನೀಡಿದ್ದ ಗುಬ್ಬಿ ತಾಲೂಕಿನ ಅಡಗೂರು ಹನುಮಂತಪುರ ಗ್ರಾಮಸ್ಥರು ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ದೇವಿಯನ್ನ ಬರಮಾಡಿಕೊಂಡು ಭಕ್ತಿ ಪ್ರದರ್ಶಿಸಿದರು. ಕಳೆದ 7 ವರ್ಷದಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ವರ್ಧಂತಿ ಮಹೋತ್ಸವ ನಡೆಸುತ್ತಿರುವ ಧರಣೇಶ್ ಯುವಕರ ತಂಡ ಪ್ರತಿ 3 ವರ್ಷಕ್ಕೊಮ್ಮೆ ಶಕ್ತಿಪೀಠಗಳ ಅಮ್ಮನವರನ್ನು ಆಹ್ವಾನಿಸಿ ಭಕ್ತಿ ಸಮರ್ಪಣೆ ಮಾಡುವ ಕಾರ್ಯ ನಡೆಸಿಕೊಂಡು ಬಂದಿದ್ದು, ಈ ಬಾರಿ ಬೆಂಗಳೂರಿನ ಶ್ರೀ ಅಣ್ಣಮ್ಮದೇವಿ ಆಹ್ವಾನಿಸಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲಾಯಿತು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಗೆ ಅದ್ದೂರಿ ಮೆರವಣಿಗೆ ನಡೆಸಿ ನಂತರ ಪ್ರತಿಷ್ಠಾಪಿಸಿ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಸೇವೆ ಸಲ್ಲಿಸಿ ಇಡೀ ದಿನ ನಿರಂತರ ಅನ್ನ ಪ್ರಸಾದ ವಿನಿಯೋಗ ಮಾಡಲಾಯಿತು. ಮುತ್ತಿನ ಹೂವಿನ ಪಲ್ಲಕ್ಕಿ ಉತ್ಸವ, ನಾಸಿಕ್ ಡೌಲ್, ಚೀಟಿ ಮೇಳ ಹಾಗೂ ಬಾಣಬಿರುಸಿನ ಮದ್ದು ಪ್ರದರ್ಶನ ಆಕರ್ಷಣೀಯವಾಗಿ ನಡೆಯಿತು. ಮೋಹನ್ ಎಂಎನ್ ಕೋಟೆ, ಅಮೋಘ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಅದಲಗೆರೆ ಹೇಮಾವತಿ ನಾಲೆಯಲ್ಲಿ ಆಕಸ್ಮಿಕವಾಗಿ ಬಿದ್ದಿದ್ದ ಜಿಂಕೆಯೊಂದನ್ನು ರಕ್ಷಿಸಿ ಸೂಕ್ತ ಚಿಕಿತ್ಸೆ ನೀಡಿ ಕಾಡಿಗೆ ಬಿಡಲಾಗಿದೆ. ಬಾಯಾರಿಕೆಯಾಗಿ ನೀರು ಹರಿಸಿ ಹೋಗಿದ್ದಂತಹ ಜಿಂಕೆ ಕಾಲು ಜಾರಿ ಅದಲಗೆರೆ ಹೇಮಾವತಿ ನಾಲೆಯಲ್ಲಿ ಬಿದ್ದು ಕೊಚ್ಚಿ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಮಾಹಿತಿ ಪಡೆದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಜಿಂಕೆಯನ್ನು ರಕ್ಷಿಸಿ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ನೀಡಿ ಕಾಡಿಗೆ ಬಿಟ್ಟಿದ್ದಾರೆ. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದಲ್ಲಿ ಗ್ರಾಮ ದೇವತೆಗಳಾದ ಶ್ರೀ ಮಾರಮ್ಮ, ಮದಲಗಮ್ಮ, ಕಾಟೇರಮ್ಮ, ಪೂಜಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು.
ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಪೂಜೆ ಸಲ್ಲಿಸಿದ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಜಾತ್ರಾ ಮಹೋತ್ಸವದಿಂದ ಸಹೋದರತ್ವ, ಭ್ರಾತೃತ್ವ ಮತ್ತು ಕುಟುಂಬದವರೆಲ್ಲ ಒಂದೆಡೆ ಸೇರಿ ಅದ್ಭುತ ಸಮಯವನ್ನ ಕಳೆಯಬಹುದು. ರಾಜ್ಯದಲ್ಲಿ ರೈತರಿಗೆ ಒಳ್ಳೆಯ ಮಳೆ ಬೆಳೆ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ. ಗ್ರಾಮ ದೇವತೆಗಳು ಎಲ್ಲರನ್ನ ಸುಭಿಕ್ಷವಾಗಿಡಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದರು. ಪ್ರೀತಿ ವಾತ್ಸಲ್ಯದ ರೀತಿಯಲ್ಲಿ ಅವರಿಗೆ ಬೆಂಬಲವಾಗಿ ಕೂಡ ಇದ್ದಾರೆ. ಒಂದೇ ಕುಟುಂಬದವರಾಗಿ ಇದು ನೂರಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾರೆ. ಆ ತಾಯಿ ಮಾರಮ್ಮ ಮತ್ತು ಪೂಜಮ್ಮ ಎಲ್ಲ ದೇವರುಗಳು ಕೂಡ ಇವರಿಗೆಲ್ಲ ಭಾಗ್ಯವನ್ನು ಕೊಟ್ಟು ಇವರಿಗೆಲ್ಲ ಚೆನ್ನಾಗಾಗಲಿ ಮತ್ತು ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರೂ ಸಮೃದ್ಧಿಯಲ್ಲಿ ಪ್ರೀತಿ ವಾತ್ಸಲ್ಯ ಭಾತೃತ್ವದಿಂದ ಅಣ್ಣ ತಮ್ಮಂದರಾಗಿ ಬಾಳಿ ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಜಗನ್ನಾಥ್, ಪುರಸಭಾ ಸದಸ್ಯ ರಘು, ಬಾಲರಾಜ್, ಮಾಜಿ ಅಧ್ಯಕ್ಷ ಮೂರ್ತಿ, ಸಮಾಜ ಸೇವಕ ಪುಟ್ಟಣ್ಣ, ಇನ್ನೂ ಹಲವು ಗಣ್ಯರು ಭಾಗಿಯಾಗಿ ದೇವಿಯ ಆಶೀರ್ವಾದ ಪಡೆದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ವಿಪರೀತ ಗಾಳಿಯಿಂದಾಗಿ ಮರವೊಂದು ಮುರಿದು ವಾಸದ ಮನೆಯ ಮೇಲೆ ಬಿದ್ದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ನಡೆದಿದೆ. ಚಾಮರಾಜನಗರದ ಹಲವೆಡೆ ಭಾರಿ ಗಾಳಿಗೆ ಮರಗಳು ಧರೆಗುರುಳಿದ್ದು ಮನೆಯ ಮೇಲ್ಛಾವಣಿ ಹಾಳಾಗಿದೆ. ಜೊತೆಯಲ್ಲಿ ವಾಹನ ಸಂಚಾರಕ್ಕೆ ಭಾರಿ ತೊಡಕುಂಟಾಗಿದೆ. ಹನೂರು ತಾಲೂಕಿನ ಕರ್ನಾಟಕ ತಮಿಳುನಾಡು ಸಂಪರ್ಕದ ರಸ್ತೆ ಬಳಿಯ ಹೊಸದೊಡ್ಡಿ ಸಮೀಪದಲ್ಲಿ ಮರವೊಂದು ರಸ್ತೆಗೆ ಅಡ್ಡಲಾಗಿ ಮುರಿದು ಬಿದ್ದಿದ್ದು, ಜೊತೆಯಲ್ಲಿ ವಿದ್ಯುತ್ ಕಂಬಗಳು ಸಹ ಧರೆಗುರುಳಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.